ಅಮ್ಮ ನಾವು ಒಂಚೂರು ಆಚೆ ಮನೆಗೆ ಹೋಗಿ ಆಟ ಆಡ್ಕಿ ಬರ್ತೀನಿ ಅವ್ರು ಸುಮಾರು ಆ ಅಣ್ಣರು ಹಾಂ ಈಗ ಆಟ ಆಡೋಕ್ಕೆ ಜನ ಸಿಕ್ಕದಕ್ಕೂ ಆಟ ಆಡಕ್ಕೆ ಹೋಗ್ತೀನಿ ಅಂತೀಯಲ್ಲ ಮತ್ತೆ ನಾ ಇಲ್ಲಿರಲ್ಲ ಅಪ್ಪ ಫೋನ್ ಮಾಡ್ತೀನಿ ಮನೆಗೆ ಹೋಗ್ತೀನಿ ಮನೆಗೆ ಹೋಗ್ತೀನಿ ಅಂತಿದ್ದೆ ಹೋಗಲ್ಲ ಮನೆಗೆ ಹೋತೀನಿ ಆದರೂ ಈಗ ಸ್ವಲ್ಪ ಖುಷಿ ಆತ ಅದಿಯಮ್ಮ ಅಲ್ಲಿ ಆಟ ಆಡೋಕೆ ಜನ ಸಿಕ್ಕಿರಲ್ಲ ಅವ್ರು ಆಸೆ ಮಾಡ್ತಾರೆ ನನ್ನ ಗೊತ್ತಾ ಹಾಗರೇ ಮನೆಗೆ ಹೋಗೋದೇ ಬೇಡ ಇಲ್ಲೇ ಇರೋಣ ಹೋಯ್ ಅಂತ ಅಂತೆ ಫುಲ್ಲುದ ಮನೆಗೆ ಹೋಗೋದು ಬೇಡ ಅನ್ನದ ಹಾಂ ಎಷ್ಟು ದಿವಸ ಇರೋಕ್ಕಾಗ್ತದೆ ಇಸ್ಕೂಲ್ ಶುರು ಆದಮೇಲೆ ಯಾರು ಹೋಗ್ಬೇಕಲ್ಲ ಹುಡುಗರು ಆಟಕ್ಕೆ ಜನ ಸಿಕ್ಕಿದ್ರೂ ಶಾರದಕ್ಕ ನಾಲ್ಕು ದಿನ ಇದ್ದೇ ಹೋಗ್ಬೋದಿತ್ತು ಮನೆ ಬದಿ ಎಂಥ ಕೆಲಸ ಇದೆಯೋ ಅಂತದ ನಿಮಗೆ ಹಾಂ ಮನೆಯಲ್ಲಿ ನಿಮ್ಮ ಅಣ್ಣ ನಿನ್ನೆ ಹೇಳ್ತಿದ್ರು ಶಾರದ ಏನು ಗಡಿ ಹೊಳ್ತದ ಏನೋ ಚಿಕನ್ ತಂದಿದ್ರೆ ಆತಿತ್ತು ಅಂತಿದ್ರು ಕತ್ಲಿಗೆ ಶಿಕಾರಿ ಅಂತ ಹೋದರೂ ಶಿಕಾರಿ ಅಂತ ಆಗಲ್ಲ ನಾ ಹೇಳ್ದೆ ಎರಡು ದಿನ ಇದ್ದೇ ಹೋತಾರೆ ಎರಡು ದಿನ ಬಿಟ್ಟೆ ತಲ್ಲಿ ಅಂದೆ ಹಾಂ ಹಾಂ ಎರಡು ದಿನ ಇದ್ದೆ ಬಾ ಅಂತ ಹೇಳ್ಯಾರೆ ಇವರು ನಾನು ಮತ್ತೆ ಎಲ್ಲಿಗೂ ಹೋಗಲ್ಲ ಏನೋ ಅಮ್ಮಿರೋ ತನಕ ಒಂದು ಬಂದು ಹೋಗೋದು ಅಂತ ಎರಡು ದಿನ ಇದ್ದೇ ಹೋತೀನಿ ಹಾಂ ಹಾಂ ಇದ್ದು ಹೋಗಿ ಹೋಗಿ ಮಾರ ಅದೇನದ ಹಂಗೆ ಹೇಳ್ತೀರಲ್ಲ ಅಮ್ಮ ಇರೋ ತನಕ ಅಂತ ಅಮ್ಮ ಹೋದ್ಮೇಲೆ ನಾವಿರಲ್ಲನ್ರೀ ನಾವಿರೋ ತನಕ ಇದು ನಿಮ್ಮ ತವ್ರ ಮನೆಯೇ ಅಪ್ಪ ಎಷ್ಟು ದಿವಸ ಬೇಕಾದ್ರೂ ಬಂದಿರ್ಬೋದು ನಿಮಗೆ ಪಾಪ ಬಂದಿರಕ್ಕೆ ಪುರ್ಸುತ್ತೆ ಇಲ್ಲಿ ಎಲ್ಲ ಜವಾಬ್ದಾರಿ ನಿಮ್ಮದೇಯ ಪಾಪ ಅಲ್ಲಿ ಹ್ಞೂ ಹ್ಞೂ ಅದೇ ಮತ್ತೆ ಅದೇ ಮತ್ತೆ ಇದ್ದೇ ಹೋಗಿ ನೀವಾರ ಎಲ್ಲಿಗೆ ಹೋಗ್ಬೇಕು ಎಲ್ಲಿಗೆ ಬರ್ಬೇಕು ಹ್ಞೂ ನಮ್ಗೆ ಹಂಗೆ ನಾನೊಂದು ತವರು ಮನೆಗೆ ಹೋದ್ರೆ ಒಂದು ರಾತ್ರಿಗೋದ್ರೆ ಮಾರನೇ ದಿವಸ ಬೆಳಿಗ್ಗೆ ಬರಬೇಕು ಅಂತಾರೆ ನೋಡಿ ನಿಮ್ಮ ಅಣ್ಣ ನನಗೂ ಹಂಗೆ ಇರಕ್ಕೆ ಮನಸ್ಸಾಗಲ್ಲ ಇಲ್ಲಿ ಮತ್ತೆ ಒಂದು ಕೆಲಸ ಬೊಗ್ಸಿ ಸರಿ ಆಗಲ್ಲಲ್ಲ ಹಾಗಾಗಿ ನನಗೆ ಇಂದಿಗೂ ಮದುವೆ ಆದಮೇಲೆ ಒಂದು ಎರಡು ರಾತ್ರಿ ಮನೇಲಿ ಉಳಿದು ಗೊತ್ತಿಲ್ಲ ಈ ಹುಡುಗ ಹುಟ್ಟಿದಾಗ ಒಂದು ಇದುನೇನಾ ಆಮೇಲೆ ನೋಡಿ ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರಬೇಕು ಹೆಚ್ಚಂದ್ರೆ ಮಾರನೇ ದಿವಸ ಬೆಳಿಗ್ಗೆ ಬರಲೇಬೇಕು ನಿಮ್ಮ ಅಣ್ಣ ಹಂಗೆಲ್ಲ ಬಿಡೋದೇ ಇಲ್ಲ ನನ್ನ ಅದಕ್ಕೆ ಮತ್ತೆ ನೀವು ಹಾಗೆ ಏನ ಅಂತ ಮಾಡಿದೆ ಇದು ಕರ್ಕೊಂಡು ಹೋಗೋಕ್ಕೆ ಕಾರು ಬತ್ತಾರ ಬಸ್ಸಿಗೆ ಬರೋಕ್ಕೆ ಹೇಳ ನಿಮ್ಮ ಅಣ್ಣಗೇನು ಪುರ್ಸತ್ತಿಲ್ಲೇ ನಮ್ಮರ ಹಂಗೆ ನಾನು ಮನೆಯಿಂದ ಎಲ್ಲ ಒಬ್ಬಳೇ ಓಡಾಡ್ತೀನಿ ನಿಮಗೂ ಹಂಗೆ ಓಡಾಡಿ ಗೊತ್ತು ಅಲ್ಲ ಗಿಪ್ಪಕ್ಕೆಲ್ಲ ಒಬ್ಬರೇ ಬಂದು ಹೋಗ್ತಿರಲ್ಲ ಪುಳ್ಳಾ ಇಸ್ಕೋಲಿಕ್ಕೆ ಕೊಪ್ಪಕ್ಕೆ ಬರೋದೇನ ಅಲ್ಲನಾ ಹಾಂ ಹಾಂ ನಾನು ಸ್ಕೂಲಿಗೆ ಕೊಪ್ಪಕ್ಕೆ ಬರೋದು ದಿನ ಕೊಪ್ಪದಕ್ಕೆ ಮನೆಗೆ ಓಡಾಡೋದು ಬಸ್ಸಲ್ಲಿ ಹಾಂ ಮತ್ತೆ ಹಂಗಿ ಹೋಗ್ಬೋದಪ್ಪ ಇಲ್ಲಿಂದ ಕಪ್ಪಕ್ಕೆ ಡೈರೆಕ್ಟ್ ಬಸ್ ಅದೇ ನಿಮ್ಮ ಕಡೆ ಬಸ್ ಎಷ್ಟೊತ್ತಿಗೆ ಒಂದು ಹೊತ್ತು ನೋಡ್ಕೊಂಡು ಹೊಲ್ಟ್ರೆ ಹೋಗ್ಬೋದು ಬಸ್ಸಿಗೆ ಹೋಗೋದು ಅಂತ ಅಂದ್ರೆ ಇಲ್ಲ ಹಂಗಂತ ಮತ್ತೆಲ್ಲ ನೀವು ನಾಳೆನೇ ಹೊಲ್ಟಿರಿ ಸಾರ್ಧಕ್ಕ ನಾಲ್ಕು ದಿನ ಇದ್ದು ಹೋಗಿ ಎಲ್ಲಿ ಹೋಗ್ಬೇಕು ಎಲ್ಲಿ ಬರ್ಬೇಕು ಅಯ್ಯೋ ನಿನ್ನ ನಿಮ್ಮ ಬುದ್ಧಿ ತೋರ್ಸಕ್ಕೆ ಶುರು ಮಾಡಿಬಿಟ್ಟ ನಾವೊಂದು ಹದಿನೈದು ಇಪ್ಪತ್ತು ದಿನ ಇರೋಣ ಅಂದ್ರೆ ಬಂದು ನಾಲ್ಕೇ ದಿನಕ್ಕೆ ಶುರು ಮಾಡ್ತಲ್ಲ ಎಷ್ಟು ಜೋರದೆ ಮಾತ್ರ ನಾನು ಮಾತ್ರ ಅಲ್ಲಿ ನೋಡ್ಕೋಬೇಕು ನಮ್ಮ ಹಣೆ ಬರೋ ಹಿಂಗೆ ಆ ಎಂತ ಎಂತ ಹೇಳ ನಾ ಇಲ್ಲಿ ಇಚ್ಚಿಗೆ ಬಂದೀನಿ ಹಾಗೆ ಕೇಳಲ್ಲ ಎಂತ ಕಾಪಿ ಬೇಕಿತ್ತಾ ಇಲ್ಲಪ್ಪ ನಾನು ಎಂತ ಹೇಳ ಕಾಪಿ ಬೇಡ ಅಂಬಿ ಕೊಟ್ಟದ್ದು ಕಾಪಿ ಕೊಡ್ಕೊಂಡೆ ಕೂತೀನಿ ನಾನು ಅಲ್ಲಮ್ಮ ಅತ್ತೆ ಹೇಳಿದ್ದು ಸುಳ್ಳಲ್ಲ ಮಾತ್ರ ನೀ ಎಂಥದ್ದು ಮಾತಾಡ್ದಂಗೆ ಕೇಳಿದ್ದೆವುದೆ ನನಗೆ ನೀ ಇಲ್ಲ ಅಚ್ಚಿಗೆ ಅಚ್ಚಿಗಣ್ಣರು ಮಾತಾಡಿದ್ರೆ ಗೊತ್ತಾಗ್ಲಾ ಮರತಿ ಎಂಥದಾರಾಗಲೇ ನಾವು ಹೋಗಿ ಆಡ್ಕೊಂಡು ಬರ್ತೀನ ತಾಮ ಹ್ಞೂ ಹೋಗೋ ಮಾತ್ರ ಭಾಳ ಕತ್ಲೆ ಮಾಡ್ಕೊಂಡಿರಬೇಡ ಅಲ್ಲೇ ಬಾ ಬೇಗ ಮನೀಗತ ಇಲ್ಲಿ ತಮ್ಮೊಬ್ನಯ್ಯ ಮಗನೇ ಅವನು ಅಳ್ತಾನಲ್ಲ ಅವನ ಜೊತೆ ಆಟ ಆಡೋಕೆ ಬೇಕಲ್ಲ ಹ್ಞೂ ಪೊಳ್ಳು ಭಾಳ ಹೊತ್ತು ಆಡ್ತಾ ಇರಬೇಡ ಅಲ್ಲಿ ಅವರಿಗೂ ನಮಗೂ ಆಗಲ್ಲ ಮರಯ್ಯ ನಾ ನಮ್ಮನೆ ಹುಡುಗನ ಅವ್ರ ಜೊತೆ ಆಡಕ್ಕೆ ಬಿಡೋಲ್ಲ ಮತ್ತೆ ನಾಂಟ್ರಿ ಹುಡುಗರಿಗೆ ಬಂದರಿಗೆಲ್ಲ ಎಂತ ಹೇಳೋದು ಹೇಳಿ ನಾನು ನಿನ್ನೆಯಿಂದ ಸುಮ್ಮನೆ ಇದ್ದೆ ಹೆಚ್ಚೊತ್ತಿ ಇರ್ಬೇಡ ಅವ್ರ ಜೊತೆ ಆತ ನಿನ್ನ ಮಾವ ಬಂದು ಬೈ ಮರಯ್ಯ ಮಾರಯ್ಯ ಹಾಂ ಹಾಂ ಅತ್ತೆ ನಾ ಬೇಗ ಹೋಗಿ ಬೇಗ ಬರ್ತೀನಿ ಈ ಅಮ್ಮೊಬ್ಬಳು ಎತ್ಲಾಗ ಹೋಗ್ಯದೇನಾ ಅದಕ್ಕೆಮ್ಮ ಅಮ್ಮ ಎತ್ಲಾಗ ಹೋಗ್ಯದ ಗೊತ್ತಾ ಹೇಳು ಹೋಗ್ಲಪ್ಪ ಎಲ್ಲಿಗಾರು ಹೋಗೋದವ್ರು ಹೇಳಿ ಹೋಗ್ತಿತ್ತು ಒಬ್ಬಳೇ ಕೂತನೆ ಒಂದು ಮಾತಾಡೋಣ ಕತೆಯಾಡೋಣ ಅದಕ್ಕೆ ಅದಕ್ಕೊಬ್ಬಳಿಗೆ ಕುರ್ಸತ್ತೇ ಇರೋಲ್ಲ ಮೊರತ್ತು ಕೆಲಸ ಮಾಡೋದೇ ಆಗ್ತದೆ ನಮ್ಮನೇಲಿ ಅಮ್ಮ ಹತ್ರ ಸುಮ್ಮನೆ ಹೇಳೋದಲ್ಲ ಬೆಳಿಗ್ಗೆ ಎಲ್ಲರೂ ಚೂರು ನಂಗೆ ತರಕಾರಿ ಇರ್ಕಾರಿ ಹೆಚ್ಚು ಕೊಡೋದು ಒಂದು ಕೆಲಸ ಬಿಟ್ಟರೆ ಮತ್ತೆ ಎಂಥ ಮಾಡೋಲ್ಲ ಜಗಳೊಂದು ಕುರ್ಚಿಗೆ ಇದೆ ಕುರ್ಚಿಗೆ ಆತು ಅವ್ರ ಆತು ಕೂತ್ಕೊಂಡು ಅದು ಮಾಡು ಇದು ಮಾಡು ಅಂತ ಹೇಳ್ತಾ ಇರ್ತಾರೆ ಅವ್ರು ಅವ್ರೆಂಥದನ್ನು ಮಾಡಲ್ಲ ಓ ಹೌದನ್ರಿ ಸಾರ್ಧಕ್ಕ ಅಲ್ಲ ನಮ್ಮ ಚಿಗಪ್ಪನ ಮಗಳನ್ನ ಅಲ್ಲೇ ನಿಂದ ಆಚೆ ಇದಕ್ಕೆ ಕೊಟ್ಟದಲ್ರಿ ಅದು ಹೇಳ್ತಿತ್ತು ಅಲ್ಲಿ ಅಕ್ಕಪಕ್ಕದ ಮನೆಯಲ್ಲೆಲ್ಲ ಹೇಳ್ತಾರಂತೆ ಅಮ್ಮ ಕೆಲಸ ಅಂದರೆ ಕೆಲಸ ಮಾತ್ರ ಅವಾಗಿಂದಲೂ ಕೆಲಸ ಮಾಡ್ಕೊಂಡೇ ಬಂದಿದ್ದು ಈಗಲಾದರೂ ಒಂದು ಗಳಿಗೆ ಕೂರಲ್ಲ ಗಂಡ ಹೆಂಡಿ ಇಬ್ಬರು ಎಂಥದಾರು ಕೆಲಸ ಮಾಡ್ತಾನೆ ಇರ್ತಾರೆ ಅಂದ್ರಂತಪ್ಪ ಹ್ಞೂ ಅವ್ರು ಯಾರನ್ನು ನೋಡ್ಕೊಂಡು ಹೇಳಾರ ಏನೋ ಜನಕ್ಕೆ ಹೇಳೋಕೆ ಏನಾಗ್ಬೇಕು ನಂಗಲ್ಲಿದ್ದಾಳಿಗೆ ಗೊತ್ತಿಲ್ಲ ಹ್ಞೂ ಅದೊಂದು ಹೌದಯ್ಯ ಅಮ್ಮ ಏನು ಈಗ ಎಂಥ ಕೆಲಸಕ್ಕೆ ಹೋಗ್ಲಪ್ಪ ಅಲ್ಲೆಂತ ಮಾವಿನ ಹೇರ್ಕಕ್ಕೆ ಹೋಗ್ಯಾರ ಅವಳು ಹೇರ್ಕಕ್ಕೆ ಹೋಗ್ಯಾರ ಹೇಳ್ತೀನಿ ಎಂತ ಸುಮ್ಮನೆ ಆ ಅಂತ ಹೇಳ್ದಾರು ಮಾತು ಕೇಳಲ್ಲ ಹ್ಞೂ ಅದು ಒಂದು ಕೆಲಸನೇ ಇಲ್ಲ ಬಿಡಿ ಸಾರಿಗೆ ಸಾರಿಗೆಂತಾರು ತರಬೇಕಲ್ಲ ನೀವು ತರಕಾರಿ ತರೋದೇ ಉಳಿತದಲ್ಲ ಅದೇ ಸಾರ ಆಗ್ತದೆ ಮತ್ತೆಂತ ಹೌದೇ ನಾವು ತರಕಾರಿ ಅಂತ ತರಲ್ಲ ಸಾರದಕ್ಕ ಈಗೆಲ್ಲ ನೀವು ಬಂದಿದ್ದಕ್ಕೆ ನಿಮ್ಮ ಅಣ್ಣ ತರಕಾರಿ ತರ್ತಾರೆ ಅಂತನಾ ನಾವು ಹಿಂಗೆ ಸೊಪ್ಪು ಸದೆ ಎಂಥ ಸಿಕ್ಕಿದ್ನಿ ಬೇಯಿಸ್ಕೊಂಡು ಸಾರು ಪಲ್ಯ ಮಾಡ್ಕೊಂಡು ತಿನ್ನೋದು ಈಗ ನೀವು ಬರೋಕ್ಕೆ ಹೋಗಿ ನಮ್ಮ ಗೊಜ್ಜು ಖರ್ಚು ಹೆಚ್ಚಾಗಿದ್ದೀಗ ಅದು ಈಗಲೇ ನೋಡಿ ಖರಾವೂ ಒಂದಿಲ್ಲ ನಮ್ಮ ಮನೆಯಲ್ಲಿ ನಾನು ನಮ್ಮನೆ ಹುಡುಗಿಗೆ ಇದು ಮಾಡೋದು ರಾಗಿ ಅಂಬ್ಲಿ ಮಾಡಿಕೊಡೋದು ಹಾಲು ಗೀಲು ಎಲ್ಲ ಕುಡಿಸ್ ಗೊತ್ತಿಲ್ಲಪ್ಪ ನಿಮ್ಮ ಅಣ್ಣು ತತ್ತನೂ ಇರಲಿಲ್ಲ ಈಗ ತಂಗಿ ತಂಗಿ ಮಕ್ಕಳು ಬಂದರೆ ಅಂತ ದಿನ ಅರ್ಧ ಕೊಟ್ಟೆ ಹಾಲು ತಗೋಬರೋದು ಅದೊಂದು ಬೇರೆ ದುಡ್ಡು ನಾನು ಹೇಳಿದೆ ನಮ್ಗೆ ಯಾರಿಗೆ ಬೇಡ ಅವರೇ ಮೂರು ಜನಕ್ಕಲ್ಲ ಎರಡು ದಿನಕ್ಕೂ ಕೊಟ್ಟೆ ತಲ್ಲಿ ಸಾಕು ಅಂದೆ ನಿಮ್ಮ ಹೆಣ್ಣೆ ಮತ್ತೆ ಸುಮ್ಮನೀರು ಅದಕ್ಕೊಂದು ಎಂಥ ಲೆಕ್ಕ ಹಾಕೋದು ದಿನ ಹಾಲು ಮಜ್ಜಿಗೆ ಇದರಲ್ಲೇ ಇದ್ದರು ನಾ ತರೋದು ತರ್ತೀನಿ ಹಾಗೆ ದುಡ್ಡು ಕಮ್ಮಿ ಆದರೂ ಸಾರು ಕೊಡ್ತದೆ ಅದಕ್ಕೇನಲ್ಲ ಅನ್ನೋಲ್ಲ ಅದ್ರ ಹತ್ರ ಏನು ದುಡ್ಡಿಗೆ ಬರಗಾಲಿಲ್ಲ ಅಂತ ಹೇಳಿದ್ರು ನಾನು ಮತ್ತು ಬೇಡ ಸುಮ್ಮಿರಿ ಅಂದೆ ನೀವೆಲ್ಲ ಅಜ್ಜಿ ಕೂತಿದ್ರಿ ಹೇಳಷ್ಟೊತ್ತಿಗೆ ಅವರೆಲ್ಲರೂ ಅಲೈಸಕ್ ಸ್ವಲ್ಪ ಸುಮ್ಮ ಅಂತ ಬಾಯಿ ಮುಚ್ಚಿದ್ದು ನಿಮ್ಮ ಅಣ್ಣನ ಹಂಗಂತ ನೀವೆಲ್ಲರೂ ದುಡ್ಡು ಗಿಡ್ ಕೊಡೋಕ್ಕೆ ಬಂದಿದೀ ಕಡಿಕೆ ಬೇಡಪ್ಪ ಯಾರು ಏನಂದರು ತವ್ರ ಮನೆಗೆ ಬಂದರಿಗೆ ಒಂದು ನಾಲ್ಕು ಹೊತ್ತು ಹಾಲು ಮಜ್ಜಿಗೆ ಮಾಡಿ ಹಾಕೋಕ್ಕೂ ಆಗೋಲ್ಲ ನಾ ಹೇಳಿದೆ ಸುಮ್ಮನೆ ಬಾಯಿ ಮಾತಿಗೆ ಹೇಳಿದ್ದು ನಾನು ಅಷ್ಟೇ ಮಾರ ಇದನ್ನು ಹೊರಬೇಕಾರೆ ಈ ಕುಂತೇನು ಹಾಗೆ ಮಾರ್ರ ಯಮ ಬಾರ ನಿಮ್ಮ ಅಣ್ಣ ಏನಾರು ಒಂಚೂರು ಕಟ್ಕಿ ಕೂಡಿ ಕೊಡೋಣ ಅಂತ ನೋಡ್ತಾರಂತ ಮಾಡಿರ ನನ್ನ ಹಣೆ ಬರ ನಾನೆಲ್ಲಾರು ತವ್ರ ಮನೆಗೆ ಒಂದು ದಿನಕ್ಕೆ ಹೋದ್ರೆ ಒಂದು ಗಳಿಗೆ ಕೂರಲ್ಲ ಎಲ್ಲ ಕೆಲಸ ಮಾಡಿಟ್ಟೇ ಬರೋದು ಇಲ್ಲಿ ಬಂದರೂ ಕೆಲಸ ನಾವು ಯಾರಿಗೆ ಹೇಳೋದು ಬಿಡಿ ನಿಮ್ಮ ಅಮ್ಮಗೊಬ್ಬರಿಗೆ ಇದೇ ಹಲಸಿನ ಹಣ್ಣು ಅಳಬಿ ಮಾವಿನ ಹಣ್ಣು ಇವೇ ಸಮಾತದೆ ಮನೆ ಬದಿ ಒಂದು ಗಳಿಗೆ ನಿತ್ತು ನೀರು ಕುಡಿಯಲ್ಲ ನೀವೇ ನೋಡಿ ಎಂಥ ಸಾಯದೇನ ಮಾರ ನಾನೊಬ್ಬಳು ಎಷ್ಟು ಜೋರಿದ್ದೀಯಲ್ಲ ಬಂದೊಂದು ನಾಲ್ಕು ದಿನಕ್ಕೆ ಶುರು ಮಾಡ್ದಲ್ಲ ಏನು ನನಗೇನು ಅಪ್ಪನ ಮನೆಯೆಲ್ಲ ಇದ ಅಪ್ಪನ ಹತ್ರ ಎಷ್ಟು ಹೇಳಿದ್ರೂ ಸಾಕು ಕುಡ್ಕೋ ಬಂದಾಗ ಮತ್ತೇನಿಲ್ಲ ಬಲಿ ಬೆಳೆಸ್ತಾರೆ ನಾನೇ ಪಾಪ ಅಂತ ಸುಮ್ಮನಿದ್ದೀನಿ ಸುಮ್ಮನಿದ್ದಷ್ಟಕ್ಕೂ ಜಾಸ್ತಿ ಮಾಡ್ತದೆ ಗಾಂಚಾಲಿ ಈ ಅಂತ ಈ ಅಂತ ಸಾಬಕ್ಕೆ ಒಂಚೂ ಗಟ್ಟಿ ಹೇಳಿ ನನಗೆ ಇಲ್ಲಿ ಕೇಳಲ್ಲ ಸೌದೆ ಕೊಡ್ತಿದ್ದೀನಲ್ಲ ಕಿಮಿ ನಾಯಿ ಕಿಮಿ ಅದೇ ಮತ್ತೆ ಇಲ್ಲ ಇಲ್ಲ ನಾನು ಅಂತ ಹೇಳಲ್ಲ